ಸಮಸ್ಯೆ ಇದ್ರೆ ಹೇಳೋ, ಪರಿಹಾರ ಸಿಗುತ್ತಾ ನೋಡ್ತೀನಿ. ಹಾಲಕ್ಕಿ ಹೇಳಿರೋ ಹುಡುಗಿನ ಮಗಳಾಗಿ ಸ್ವೀಕರಿಸ್ತೀನಿ. ಅವಳನ್ನ ಮಗಳಾಗಿ ಸ್ವೀಕರಿಸಿದ್ರೇನೆ ಪರಿಹಾರ. ಇರೋದನ್ನ ಬಿಟ್ಟು ಇಲ್ದೆ ಇರೋದಕ್ ತುಡಿಬಾರ್ದಲ್ವಾ? ಇರೋದನ್ನ ಸರಿ ಮಾಡ್ಕೋಬೇಕು, ಕಾಪಾಡ್ಕೋಬೇಕು. ನನ್ನ ತಾಯಿ ವಯಸ್ಸು ನಿನಗೆ, ನೀನು ಗೋಳು ಹುಯ್ಕೋತಿಯಲ್ಲ. ಮಗಳು ಗೋಳು ಹುಯ್ಕೊಂಡಿದ್ದಾಯ್ತು, ನೀನು ಹೀಗೇನಾ? ಅಯ್ಯ ತಗಿ, ಪ್ರಪಂಚವೇ ಸರಿ ಇಲ್ಲ. ನೀವೆಲ್ರೂ ನಿಮ್ಮ ನಿಮ್ಮ ಮನೆ, ನಿಮ್ಮ ನಿಮ್ಮ ಸಮಸ್ಯೆಗಳನ್ನೇ ಪ್ರಪಂಚ ಅನ್ಕೊಂಡಿರ್ತೀರಿ. ಹಾಗಾಗಿ ಪ್ರಪಂಚನೇ ಸರಿ ಇಲ್ಲ ಅನ್ಸುತ್ತೆ ನಿಮ್ಗೆ. ಮಗಳನ್ನ ತೊರೆದು ಹಾಲಕ್ಕಿ ಹೇಳಿದ ಹುಡುಗಿನ ಮಗಳಾಗಿ ಸ್ವೀಕರಿಸ್ಬೇಕು ಅನ್ಕೊಂಡಿದ್ದೆ, ಅನ್ಕೊಂಡಿದ್ ನೆರವೇರ್ತಿಲ್ಲ. ಇಡೀ ಪ್ರಪಂಚನೇ ನನ್ನ ವಿರುದ್ಧ ಮಸಲತ್ತು ಮಾಡ್ತಿರ್ಬೇಕಾದ್ರೆ ನಾನೊಬ್ಬ ಗುದ್ದಾಡಿ ಏನು ಪ್ರಯೋಜನ? ದುರ್ಗಾಪುರಕ್ಕೆ ನನ್ನ ಹೆಣನೇ ಹೋಗ್ಬೇಕು. ಹೊರನಾಡಿನಲ್ಲಿದ್ದಾರೆ ಹಾಲಕ್ಕಿ ಮತ್ತು ಅವಳು ಹೇಳಿದ ಹುಡುಗಿ. ಅಮ್ಮ ನಮ್ಮನ್ ಕೈ ಬಿಟ್ಬಿಟ್ಲೋ ಏನು? ಮಗಳ ವಿಚಾರಿಸಿದ್ರ? ವಿಚಾರಿಸತ್ಗೆ, ನಿನ್ನೆ ಎರಡು ಮದ್ವೆ ಆಯ್ತಂತೆ. ಯಾರ್ಯಾರ ಮದ್ವೆ ಅಂತ ವಿಚಾರಿಸಿದ್ರ? ನಿನ್ನೆ ದೇವಿದು ಸುಚಂದ್ರಂದು. ಆಗಿರಲ್ಲ ಬಿಡಿ, ಅನ್ನ ಸಂತರ್ಪಣೆನಾದ್ರೂ ನಡೀಲಿ. ನಾವು ಬರೀ ಕೈಲಿ ದುರ್ಗಾಪುರಕ್ಕೆ ಹೋಗೋದ್ ಬೇಡ. ನಮ್ ದೇವಿ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ಬಿಡೋಣ. ನಮ್ ದೇವಿ ಮುಂದಿನ ಬದುಕು ಚೆನ್ನಾಗಿರ್ಲಿ. ಬನ್ನಿ ಹೋಗೋಣ. ನಮ್ ದೇವಿ ಅಲ್ಲಿದ್ದಾಳೆ ನೋಡಿ ಮಂಗ್ಲ, ನಮ್ ದೇವಿ ನೋಡು. ದೇವಿ, ದೇವಿ, ಬನ್ನಿ ಬನ್ನಿ. ದೇವಿ ಸ್ವಲ್ಪ ಜಾಗ ಬಿಡಿ, ಜಾಗ ಬಿಡಿ ಸ್ವಲ್ಪ. ದೇವಿ, 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 ನಾನ್ ಕೂಗ್ತಾನೆ ಇದ್ದೀನಿ, ಕೇಳಿಸ್ಕೊಳ್ತೆ ಹಾಗೆ ಹೋಗ್ತಾ ಇದೆಯಲ್ಲ ನೀನು. ಅಮ್ಮ ಕೂಗಿದ್ದು ಕೇಳಿಸ್ಲಿಲ್ವಾ ನಿಂಗೆ? ಮನಸ್ಸು ಒಂದ್ ವಿಷಯದ ಬಗ್ಗೆ ಗಮನ ಹರಿಸಿದೆ. ಏಕಾಗ್ರತೆ ತಪ್ಪಬಾರ್ದು ಅಂತಿದ್ದೀನಿ. ನಮ್ ನಮ್ ನಡುವೆ ಏನೇನೋ ನಡೆದಿದೆ, ನೆನ್ಪಾದ್ರೆ ಏಕಾಗ್ರತೆ ತಪ್ಪುತ್ತೆ. ಹೇಳ್ಬಿಟ್ಟು ಹೋಗಕ್ ಆಗ್ತಾ ಇರ್ಲಿಲ್ವೇನೆ? ಯಾರೋ ಮೂರ್ನ ಜೊತೆ ಹೇಳಿ ಕಳಿಸ್ತಿಲ್ಲ, ಸುಚೇಂದ್ರನ್ ಜೊತೆ ಹೊರನಾಡಿಗೆ ಹೋಗ್ತಾ ಇದ್ದೀನಿ ಅಂತ. ನೀನ್ ಮಾಡಿದ ಕೆಲ್ಸಕ್ಕೆ ಅಣ್ಣ ದಾನಗಿರಿ ಹುಡುಗಿನ ಮಗಳ ಸ್ವೀಕರಿಸ್ತೀನಿ ಅಂತ ದಾನಗಿರಿಗೆ ಹೋಗಿದ್ದಾನೆ. ದೇವಿ, ನಿಂಗ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಮ್ ಜೊತೆಗ್ ಬಂದ್ಬಿಡು ಕಂದ. ಮೊದ್ಲು ಹರಕೆ ತೀರಿಸ್ಬಿಡೋಣ, ಆಮೇಲೆ ತಾಯಿನೇ ನಮಗ್ ದಾರಿ ತೋರಿಸ್ತಾಳೆ ಮುಂದಕ್ಕೇನು ಅಂತ. ನನ್ ಮಾತ್ ಕೇಳು, ಮೊದ್ಲು ಹರಕೆ ತೀರಿಸೋದು ತುಂಬಾ ಮುಖ್ಯ ಅಷ್ಟೇ ದೇವಿ. ನಾನ್ ಅದಕ್ ವಿರೋಧಿಸ್ತಿಲ್ಲಮ್ಮ, ನಿನ್ನ ಹರಕೆ ಬಗ್ಗೆ ನಿನ್ ಬಗ್ಗೆ ನನ್ನ ಗೌರವ ಇದೆ. ಇನ್ನೇನೆ, ಈ ಸುಚೇಂದ್ರನ್ ಜೊತೆ ನೀನ್ ಓಡ್ ಬಂದಿದ್ಯಾ? ಅಪ್ಪನಿಂದ ಮಗಳಿಂದ ನನಗಂತೂ ನೆಮ್ಮದಿ ಇಲ್ಲ, ಬದುಕೇ ಇಲ್ಲ ನನ್ಗೆ. ನಿನ್ನ ನನ್ನನ್ನ ಕರೆಸ್ಕೊಂಡಿದ್ದಾಳೆ, ಅಪ್ಪನ್ನು ಕರೆಸ್ಕೋತಾಳೆ. ತಾಯಿ ಇಚ್ಛೆ ಹೇಗಿದ್ಯೋ ಹಾಗೆ ಆಗ್ಲಿ, ನನ್ ಮದ್ವೆ ಆದ್ರೆ ಆಗ್ಲಿ, ಹರಕೆ ತೀರದ್ರೆ ತೀರ್ಲಿ, ಯಾರಾದ್ರೂ ದೂರ ಹೋಗ್ಲಿ, ಸಮಸ್ಯೆಗಳ್ ಕಳೀಲಿ ಅಂತ ಸೇವೆ ಸಲ್ಲಿಸ್ಬಾರ್ದಮ್ಮ. ಸಮಸ್ಯೆಗಳ್ ಕಳೆದ ನಂತರ ಕೃತಜ್ಞತೆ ಅಂತ ಸೇವೆ ಸಲ್ಲಿಸ್ಬೇಕು ತಾಯಿಗೆ. ಸುಚೇಂದ್ರನ್ ಬಗ್ಗೆ, ಸುಚೇಂದ್ರನ್ ಜೀವನದ ಬಗ್ಗೆ ಸಂಕಲ್ಪ ಮಾಡ್ಕೊಂಡು ಕ್ರಿಯೆ ಆರಂಭಿಸಿದ್ದೀನಿ. ಅದ್ ಸರಿ ಹೋಗ್ಲಿ, ಅಲ್ಲಿವರೆಗೂ ನೀನ್ ಇದ್ದಲ್ಲಿ, ನೀನ್ ಕರ್ದಲ್ಲಿ ನಾನ್ ಬರಲ್ಲ. ಅನ್ನಪೂರ್ಣೇಶ್ವರಿಗೆಲ್ಲ ಅರ್ಥ ಆಗತ್ತೆ. ಬಾ ಸುಚೇಂದ್ರ. ಈಗಳು ತಂದೆ ತಾಯಿ ಬೇಕಾಗಿಲ್ಲ ಮಗ್ಳ. ಆದ್ರೆ ದೇವಿಗೆ ಈಗ ಅಮ್ಮನವರೇ ಮುಖ್ಯ ಆಗಿದ್ದಾರೆ. ಇವತ್ತು ನಮ್ ನಮ್ಮಲ್ಲಿ ಏನೇ ಘಟಿಸಿದ್ರು ಅದು ಸನ್ನಿಧಾನದಲ್ಲಿ ಘಟಿಸುತ್ತೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ಅವರ ಸಮ್ಮತಿಯೂ ಇದೆ. ಎಲ್ಲ ಸರಿ ಹೋಗ್ತಿದೆ. ನೀವು ನಿಮ್ಮ ಯಜಮಾನರಾದ ಸದಾಶಿವ ಅಯ್ಯರ್ ಹಾಗೂ ನಿಮ್ಮ ಪುತ್ರಿಯಾದ ಕುಮಾರಿ ದೇವಿಯವರು ಒಟ್ಟಾಗಿ ಹರಕೆ ಸಲ್ಲಿಸಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬೇಕು ಎನ್ನುವ ಪ್ರಾರ್ಥನೆ ಅನ್ನಪೂರ್ಣೇಶ್ವರಿ ದೇವಿಗೆ ತಲುಪಿದೆ. ಕಿರೀಟದ ಖ್ಯಾತಿಯ ದುರ್ಗಾಪುರದ ಸದಾಶಿವ ಅಯ್ಯರ್ ಇವತ್ತು ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ. ಅಲ್ಲಡಿ ದೇವಿ.